ಓಲಗವನ್ನು ಕೊಟ್ಟ ಕಾಲಕ್ಕೆ ಯಾರೋ ನನ್ನನ್ನು ನೋಡಬೇಕು ಅಂತ ಬಂದಿದ್ದಾರೆ. ಬರ್ಲಿ ಬರ್ಲಿ. ಕಾಡಿನ ಬದಿಯಲ್ಲಿರುವವರು ನೋಡಿ. ಓ, ನೀವು ಗಿರಿಜನ ಮಕ್ಕಳು? ಗಿರಿಜನ ಮಕ್ಕಳು ಅಲ್ವಾ? ಕಾಡಿನಲ್ಲಿ ಇರ್ಬೇಕಾದವರು ನಾಡಿಗೆ ಬಂದದ್ದು ಕಾರಣ ಉಂಟು. ಏನಪ್ಪ? ಕಾಡಿನಲ್ಲಿ ಇದ್ದುಕೊಂಡು ಬೆಳೆ ಎಲ್ಲ ಬೆಳೆಸಿಕೊಂಡು ಚೆನ್ನಾಗಿ ಸಂತೋಷದಲ್ಲಿ ಇದ್ದೆವು. ಅದಷ್ಟು ರಾಗ ಮಾಲಿಕೆ ಯಾಕೆ ಅದಕ್ಕೆ? ಚೆನ್ನಾಗಿದ್ದ ಏನು? ಚೆನ್ನಾಗಿ ಚೆನ್ನಾಗಿ ಸಂತೋಷದಿಂದ ಇದ್ದೆವು. ನೀನು ಸ್ವಲ್ಪ ಹಿಂದೆ ಬಾ, ಈಗ ಮಾತಾಡ್ಬೇಕು. ನಾವು ಸಂತೋಷದಲ್ಲಿ ಇದ್ದೆವು. ಹೌದಾ? ಹೌದು. ನಿನಗೆ ಕೇಳ್ತದಾ? ಸಂತೋಷದಲ್ಲಿ ಇದ್ದೆವು. ನಾನು ಹೇಳಿದ್ದು ಕೇಳಿತ? ಏನಪ್ಪ ಕೇಳದೆ? ನೀವು ಆಗಲೇ ಹೇಳಿದ್ದು ಗೊತ್ತಾಗಿದೆ ನನಗೆ. ಹೌದಾ? ಕೆಲವು ಸಲ ನೀನು ಹಾಗೆ ಮಾಡುದ ಅಂತಲ್ವಾ? ಅಲ್ಲ ಅಲ್ಲ ಅಲ್ಲ, ಸುಳಿ ಕೇಳುತ್ತಿಲ್ಲ. ಅಲ್ಲ, ಒಂದೊಂದ್ಸಲ ನಿಜವಾಗಿ ಕೇಳುದಿಲ್ಲ, ಕೆಲವು ಸಲ ಕೇಳಿದ್ರು ಕೇಳದ ಹಾಗೆ ಮಾಡುದ. ಸಾಯ್ತು. ಎಂತ ಎಂತದ್ದು ಬೆಳೆ ಇಲ್ಲ ಅಂತ ಹೇಳಿದ್ರೆ ಹೆಚ್ಚು ಜನ್ಮದಲ್ಲಿ ಮಾಡಲಿಲ್ಲ. ನಿಮಗೆ ಅಂತ ಹೇಳಿ ಒಂದು ಸೀಮಿತವಾದ ಜಾಗವನ್ನು ಕೊಟ್ಟು ಅಲ್ಲಿ ನೀವು ಚೆನ್ನಾಗಿ ಕೃಷಿಯನ್ನು ಮಾಡಿ ಆ ಮುಖೇನವಾಗಿ ಬದುಕಬೇಕು ಅಂತ ಆಸ್ಪದವನ್ನು ಕೊಟ್ಟಿದ್ದೇನೆ. ಸೀಮಿತವಾದ ಸ್ಥಳ ಕೊಟ್ಟಿದ್ದೀರಿ, ನಾವು ಅದನ್ನು ಮುಂದೆ ಮುಂದೆ ಮಾಡಿ ಸೀಮಿತಕ್ಕಿಂತ ಹೆಚ್ಚು ಮಾಡಿದ್ದೇವೆ. ಅದೇ ಇತ್ತೀಚೆಗೆ ವರ್ತಮಾನ ಬರ್ತಾ ಉಂಟು, ಎಲ್ಲ ಮುಂದುವರಿದು ಮುಂದುವರಿದು ಕಾಡನ್ನು ಪೂರ್ತಿ ನೀವು ಮುಗಿಸಿದ್ದೀರಿ ಅಂತ. ಅದರ ಪರಿಣಾಮ ಮುಂದಕ್ಕೆ ನೀವೇ ಅನುಭವಿಸಬೇಕಾಗಿ ಬರ್ತದೆ. ಈಗ ಅನುಭವಕ್ಕೆ ಬಂತಲ್ವ? ಏನು ಜರಿದು ಬಿತ್ತ? ಅದಲ್ಲ, ಜರಿದು ಬಿದ್ದದ್ದು ಬಿದ್ದದ್ದು. ಕಾಡಿನ ದುಷ್ಟ ಮೃಗಗಳು ರಾಯರು. ಕಾಡಿನಲ್ಲೇ ದುಷ್ಟ ಮೃಗಗಳಿರುವುದು ಮತ್ತೆ ಅರಮನೆ ಒಳಗಿಂತ ಕಾಡಿನಲ್ಲಿ ಇರ್ಬೇಕಾಯ್ತು. ಅದೀಗ ಊರಿಗೆ ಇಳಿದಿದೆ, ನಾಡಿಗೆ ಇಳಿದಿದೆ. ಮತ್ತೆ ಕಾಡನ್ನು ಮುಗಿಸಿದ್ರೆ ನಾಡಿಗೆ ಬರದೆ ಮತ್ತೆ ಏನು ಮಾಡುವುದು? ಅದಷ್ಟೇ, ಅದಕ್ಕೂ ಕೂಡ ಜಾಗ ಬೇಡ. ಮತ್ತೆ ಎಂತದ್ದು, ನಾವು ಮಾಡಿದ ಬೆಳೆ ಎಲ್ಲ ಹಾಳಾಗಿ ಹೋಯ್ತು. ಹೌದಾ? ಹೌದು. ನಿನಗೆ ತಲೆಗೆ ಕೈ ಇಟ್ಟಿದ್ದಾರೆ. ಅಲ್ಲ, ನಿನ್ನ ಹಿರಿಯವರು ಏನು ಹಾಗೆ ಅಲ್ಲಾಡುವುದು ನೀನು? ಹೌದು, ಹಾಳಾಗಿ ಹೋಯ್ತಾ? ಯಾಕೆ ಹಾಳಾಯ್ತು? ಯಾರಿಂದ ಹಾಳಾಯ್ತು? ಕಾಡಿನ ಮೃಗಗಳಿಂದ. ಯಾವುದೆಲ್ಲ ಮೃಗಗಳು ಬರ್ತಾವೆ? ಆನೆ, ಸಿಂಹ, ಹುಲಿ, ಕರಡಿ, ಶಾರ್ದೂಲ. ಬೆಳೆ ಎಲ್ಲ ನಾಶ ಮಾಡಿತಾ? ಆಮೇಲೆ ಹಕ್ಕಿ ಪಕ್ಷಿಗಳು. ಹಕ್ಕಿ ಪಕ್ಷಿಗಳ? ಹಕ್ಕಿ ಪಕ್ಷಿಗಳು. ಮತ್ತೆ ಪಕ್ಷಿ ಅಂದ್ರೆ ಏನು, ಹಕ್ಕಿಗಳಂದ್ರೆ ಏನು? ಹಕ್ಕಿ ಬೇರೆ, ಪಕ್ಷಿ ಬೇರೆ. ಹೌದಾ? ನನಗೆ ಗೊತ್ತಿಲ್ಲಪ್ಪ, ಅದು ಏನಪ್ಪ ಅದು? ಹಂಸ, ಕಾರಂಡ, ಬುಕ, ಪಾಯಸ. ಪಾಯಸ? ಪಾಯಸ ಅದು ನಿನ್ನ ಬೊಜ್ಜಕ್ಕೆ. ಪಾಯಸ? ಪಾಯಸ ಅದೆಲ್ಲ ಬರುವ ಪಾಯಸ. ಹೌದು, ಒಳಗಡೆ ಹಾಕಿದಂತಹ ಕಾಲು ಕಡ್ಡಿಗಳನ್ನೆಲ್ಲ ಎತ್ತಿಕೊಂಡು ಹೋಗುದು. ಹೌದಾ? ಹೌದಪ್ಪ. ಅತ್ಲಾಗಿದ್ದ ಮೃಗಗಳ ಕಾಟ, ಇತ್ಲಾಗಿದ್ದ ಪಕ್ಷಿಗಳ ಕಾಟ, ನಮಗೆ ಬದುಕುವುದೇ ಕಷ್ಟ ಅಂತ ಹೇಳಿ ಆಗಿದೆ ರಾಯರೇ. ಈ ಕಷ್ಟವನ್ನು ನಿಮ್ಮಲ್ಲಿ ಎಲ್ಲರೇ ಬೇರೆ ಯಾರಲ್ಲಿ ಹೇಳುವುದು? ಹಾ, ಪಾಪ ಇಲ್ಲಿ ನಿಮ್ಮದ ಅಪರಾಧ ಅಲ್ಲ.
ಯಾವಾಗಲೂ ಕಾಲ ಕಾಲಕ್ಕೆ ಬೇಟೆಗೆ ತೊಡಗಿಕೊಂಡು ಅಂತಹ ದುಷ್ಟ ಮೃಗಗಳನ್ನು ಕೊಲ್ಲುವುದಲ್ಲ, ಅವುಗಳನ್ನು ಬೆದರಿಸಿ ಹೆದರಿಸಿ ದೂರ ಕಟ್ಟಬೇಕಾದ್ದು ನಮ್ಮಂತವರ ಕರ್ತವ್ಯ. ನೀವೇ ಅಪ್ಪಣೆ ಮಾಡಿದ್ರಿ, ಯಾರೇ ಆಗಲಿ ನನ್ನ ಅಪ್ಪಣೆ ಇಲ್ಲದೆ ಬೇಟೆಯಾಡಿದ್ರೆ ಮೃಗಗಳನ್ನು ಕೊಂದ್ರೆ ನಿಮ್ಮ ತಲೆ ಕಡಿಯಲಾಗುವುದು, ತಕ್ಕ ಶಿಕ್ಷೆ ವಿಧಿಸಲಾಗುವುದು ಅಲ್ಲ. ಅದರ ಪರಿಣಾಮವೇ ಇವತ್ತು ನಿಮ್ಮಂತವರಿಗೆ ಬದುಕುವುದಕ್ಕೆ ಕಷ್ಟ ಆಗಿದೆ. ಯೋಚನೆ ಮಾಡಬೇಡ, ನಾಳೆಯ ನಾಡಿದ್ದ ಆಲೋಚನೆ ಮಾಡ್ಲಿಕ್ಕಿಲ್ಲ. ಈ ಕ್ಷಣದಲ್ಲಿ ನಿಮ್ಮ ಜೊತೆಗೆ ಬೇಟೆಗೆ ನಾನು ಬರ್ತೇನೆ. ನಡಿ ಕಡೆಯಿಂದ ಬೇಟೆ ಆಡಿದ್ರ ನಾನು ಈ ಕಡೆಯಿಂದ ಹೋದ್ನ ನಿಮಗೆ ನಾನು ಕಾಣಲಿಕ್ಕೆ ಸಿಗಲಿಲ್ಲ. ಇಲ್ಲ ಇಲ್ಲ, ಎಲ್ಲಿ ಹೋದಿ ನೀನು? ಹೋಗುವಾಗ ನಾಯರೆ ಒಂದು ಪೊದರಿನ ಎಡೆಯಿಂದ ಎರಡು ಆನೆ ಮರಿಗಳು ಬುಗ್ಗ ಶಬ್ದ ನನ್ನನ್ನು ನೋಡಿ ಹೆದರಿ ಓಡ್ಲಿಕ್ಕೆ ಆರಂಭ ಮಾಡಿದ್ದಲ್ಲ. ನಿನ್ನನ್ನು ಆನೆ ಅಂತಲ್ಲ, ಕಾಡಿನಲ್ಲಿ ಇದ್ದದ್ದು ಯಾವುದು ನೋಡಿದ್ರು ಹೆದರಿ ಓಡಿದ್ದು. ನಮಗಿಂತ ಹೆಚ್ಚಿನ ಪ್ರಾಣಿ ಯಾವುದು ಅಂತ, ನಮಗಿಂತ ವಿಚಿತ್ರವಾದದ್ದು ಯಾವುದು ಅಂತ ಓಡಿತಾ? ನಾನು ಬಿಡ್ಲಿಲ್ಲ. ನೀನು ಬಿಡ್ಲಿಕ್ಕಿಲ್ಲ? ಬೆನ್ನಟ್ಟಿದೆ. ನೀನು ಓಡಿದವರನ್ನು ನೀನು ಬಿಡುವುದಿಲ್ಲ? ಬೆನ್ನಟ್ಟಿದೆ. ಬೆನ್ನಟ್ಟಿ 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 ಎಷ್ಟಟ್ಟಿ ಬೆನ್ನಟ್ಟಿ 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 ಮುಂದೆ ಮುಂದೆ ಹೋಗುವಾಗ ಅದು ಮುಂದೆ ನಾನು ಹಿಂದಿನಿಂದ ಒಂದು ಎರಡು ತೂತು ಖಂಡಿತ ಅದಕ್ಕೆ ರಂಧ್ರ. ಮುಂದೆ ಹೋಗುವಾಗ ಪರ್ವತ, ಪರ್ವತದ ಕೆಳಗೆ ತೂತು, ತೂತಲ್ಲ ಗುಹೆ, ಮೂತಿ ಹಾಕ್ತಾ ಇತ್ತು ಮೂತಿ. ಹೋಗಿ ಬಾಲದಲ್ಲಿ ದರ್ರ ಹೇಳಿದವು ಜಿಬಕ್ಕ ದರ್ರ ಹೇಳಿದವು ಜಿಬಕ್ಕ. ಅಲ್ಲ, ಈ
ವರ್ಷದಿಂದ ಇದನ್ನೇ ಹಿಡ್ಕೊಂಡು ಬದುಕಿದೆಯಲ್ಲ. ಇದಕ್ಕಿಂತ ಹೆಚ್ಚಿನದ್ದು ಮಾಡಿದ್ರೆ ಅದು ನಾನಾಗುವುದಿಲ್ಲ, ಅದು ಬೇರೆ ಆಗುತ್ತದೆ. ಅದೇ ಅದಕ್ಕೆ ನಿನ್ನ ಬಾಯಿಂದ ಬರಬೇಕಾದ ಯಾಕೆ ಹೇಳು ಅಲ್ಲ, ಉಳಿದವರಾಗಿ ನೀನು ಆಗಬಾರದು. ಆಗುವುದಿಲ್ಲ, ಉಳಿದವರ ಹಾಗೆ ಆಗಬೇಕಿದ್ರೆ ಈಗ ನಿನ್ನನ್ನು ನಾನು ಜೊತೆಗೆ ಕರ್ಕೊಂಡು ಹೊರಡ್ತಿರ್ಲಿಲ್ಲ, ಅವರನ್ನೇ ಕರೀತಿದ್ದೆ. ಹೌದು, ನೀನೇ ಬರಬೇಕು. ಯಾಕೆ ನಿನಗೆ ನೀನೇ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರನ್ನೆಲ್ಲ ಕರ್ಕೊಂಡು ಬಂದ್ರು ನಿಮಗೆ ಏನು ಕೆಲಸ ಇರ್ಲಿಕ್ಕಿಲ್ಲ. ಹೌದು, ನಾನು ಮಾಡುದನ್ನೆಲ್ಲ ಮಾಡ್ತಾರೆ, ಮಾತಾಡಬೇಕಂತಂದ್ರೆ ಅವರೇ ಮಾತಾಡ್ತಾರೆ. ನಾನು ಅದು ಮಾಡುವುದಿಲ್ಲ. ಯಾಕೆ ಗೊತ್ತಾ, ಒಬ್ಬ ಅರಸನಿಗೆ ಒಬ್ಬ ಆಳಿಗೆ ಇರಬೇಕಾದಂತ ವ್ಯತ್ಯಾಸಗಳೇನು, ಆ ತಾರತಮ್ಯ ಏನು ಎನ್ನುವ ಕಲ್ಪನೆ ಈಗ ನಿಮ್ಮ ಕೂಟದಲ್ಲಿ ಇರುವುದಿದ್ರೆ ಅದು ನಿನಗೊಬ್ಬರಿಗೆ ದೇವರ. ಈಗ ನಿನ್ನ ಜಾಗದಲ್ಲಿ ಇನ್ನೊಬ್ಬ ಇರ್ತಿದ್ರೆ ಅವ ನೀನು ಹೇಳಿದ್ಯಲ್ಲ ಅದು ಏನು ಕತೆ ಅಂತ ನನಗೆ ಗೊತ್ತುಂಟು. ನೀನು ಅಲ್ಲಿ ಗುಹೆಗೆ ಹೋಯ್ತು ಅಂತ ಹೇಳಿದ್ಯಲ್ಲ. ಹೌದು ಅಲ್ಲ, ಎಂತದಕ್ಕೆ ತೂತಿಗೆ ತೂತಿಗೆ ಹಾಕಿದ್ದು ಅದು ಎಂತದ ಆನೆಯ. ಹೌದು, ನೀನು ಎಲ್ಲಿ ಹಿಡಿದು ಹೇಳ್ದು ಬಾಲದಲ್ಲಿ ಅಲ್ವಾ. ನೀನು ಆನೆ ನೋಡಿದ್ದೆ ಅದಕ್ಕಿಂತ ಮೊದಲು ಹೇಗಿರ್ತದೆ, ಎಷ್ಟೆತ್ತರ? ಅದು ಆನೆ ಅಲ್ವಾ, ಅದು ಹೆಗ್ಗಣ. ಅದು ಹೆಗ್ಗಣ ಅಂತ ನನಗೆ ಗೊತ್ತುಂಟು. ನಾನು ನೋಡಿದ್ದು ಆನೆ ಮರಿಯನ್ನು ಹಿಡಿದಂತೆ ಹೆಗ್ಗಣವನ್ನು ಅಲ್ಲಲ್ಲ, ಅದು ನೀನು ಹಿಡಿದದ್ದು ಹೆಗ್ಗಣ ಮರಿಯೇ, ಆದ್ರೂ ಅದನ್ನು ಆನೆ ಹಿಡಿದ ಶೈಲಿಯಲ್ಲಿ ಹೇಳುವಂತಹ ಒಂದು ವ್ಯಕ್ತಿತ್ವ ನಿನ್ನಲ್ಲಿ ಉಂಟು. ಆ ಶೈಲಿ ನೋಡು, ಉಳಿದವರು ಹಾಗಲ್ಲ, ಹೆಗ್ಗಣೆ ಹಿಡಿತಿದ್ರೆ ಆನೆ ಹಿಡಿದಾಗ ಹೇಳ್ತಿದ್ರು, ಅಂದ್ರೆ ಆನೆಯನ್ನೇ ಹಿಡಿದೆವು ನಾವು ಅಂತ ಹೇಳ್ತಾ ಇದ್ದೀವಿ. ನೀನು ಆನೆ ಅಂತ ಹೇಳಿಲ್ಲ ಅಲ್ವಾ. ಹೌದು, ತೂತಿಗೆ ಮೂರ್ತಿ ಹಾಕಿದೆ. ಎಂತಹ ಶಬ್ದ ನಿನಗೆ, ಯಾರಪ್ಪ ವ್ಯಾಕರಣ ಕಲಿಸಿ? ತೂತಿಗೆ ಮೂಟ್ ಹಾಕುದು ಹೆಗ್ಗಣೆ ಪ್ರಾಸ ಅಲ್ವಾ ಅಲ್ವಾ. ಹೌದು, ಬಹುಶಃ ಯಾರೋ ನೀನು ಪ್ರಾಸ ಮಾತನಾಡೋ ಜೊತೆಗೆ ಇದ್ದಿ ಅಂತ ಕಾಣ್ತದೆ. ಬರ್ಲಿಕ್ಕಿಲ್ಲ, ಆದ್ರೆ ಒಂದು ಅದು ಹೆಗ್ಗಣ. ಒಟ್ಟ ಅಂದದಲ್ಲಿ ನಮ್ಮ ಗಡಿಬಿಡಿಗೆ ಗಲಾಟೆಗೆ ಆ ಮೃಗಗಳೆಲ್ಲ ಚದುರು ಎಲ್ಲಿ ಹೋಗಿದವೆ ಅಂತ ಇಲ್ಲ, ಕೆಲವೆಲ್ಲ ಸತ್ತು ಹೋಗಿದವು, ಕೆಲವು ಎಲ್ಲಿಗೂ ಓಡಿ. ನೀನು ಸುಯಿ ಸುಯಿ ಅಂತ ಉಸಿರು ಎದುರು ಉಸಿರು ಬಿಡ್ತಾ ಇದೆಯಲ್ಲ, ಯಾಕೆ ಆಯಾಸ ಆಯ್ತಾ? ಹೌದು, ಹೌದು. ನಿನಗೆ ಎಂತದ್ದು, ನನಗೆ ಬೇಕಿತ್ತ ಇದು ಸತ್ಯ ಇಲ್ಲ. ದಿನನಿತ್ಯ ಬೇಟೆಯಾಡಿದ್ರು ಆದಿತ್ತು, ಈ ಅಪರೂಪಕ್ಕೊಮ್ಮೆ ದೇವರಾಳಿಗೂ ಬೇಟೆಯಾಡುವಂತಹ ಸ್ಥಿತಿ ಬೇಡ. ಅದರ ಆಯಾಸ ಏನು ಅಂತ ಅನುಭವಿಸಿದವನಿಗೆ ಮಾತ್ರ ಗೊತ್ತಾಗ್ತದೆ. ನಿಮಗೆ ಆಯಾಸ ಆಗಿದೆ, ನಿಮ್ಮ ಮುಖದಲ್ಲಿ ಒಂದು ಸಂತೋಷ ಬರಲಿ ಅಂತ ನಾನು ಸುಮ್ಮನೆ ಮಾತಾಡಿದ್ದೆ. ವಿರೋಧ ಪ್ರಿಯರಲ್ವೇನ ನೀನು? ಹೌದು, ನನಗೆ ಅರ್ಥ ಆಗುದಿಲ್ಲ ಅಷ್ಟು ತಿಳ್ಕೊಂಡಿದ್ದೇನೆ. ಆದ್ರೆ ಒಂದು ಇನ್ನು ಬೇಟೆ ಅವಶ್ಯಕತೆ ಉಂಟಾ? ಹಾಗೆ ಅಂತ ಎಲ್ಲರೂ ನಮ್ಮ ಜೊತೆಗೆ ಬಂದವರು ಎಲ್ಲರೂ ದಣಿದಿದ್ದಾರೆ. ಹೌದೌದು, ನೋಡು ಆವಾಗ ಹೊರಟೋಗಿ ಎಲ್ಲರ ಮುಖದಲ್ಲಿ ನಗು ಇತ್ತು, ಈಗ ನೋಡು ಅಲ್ಲಿಗೆ ಹೀಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಓ, ಅಲ್ಲಿ ಒಬ್ಬ ಬಿದ್ದಿದ್ದಾನೆ. ಯಾಕೆ ಇನ್ನು ಸ್ವಲ್ಪ ಹೊತ್ತು ಕಳೆದ್ರೆ, ಅಯ್ಯೋ ಒಮ್ಮೆ ಇವರು ಇದನ್ನು ಮುಗಿಸ್ತಿದ್ರೆ ಹೋಗೋದಿತ್ತಲ್ಲ ಎನ್ನು ಅಲ್ಲಿವರೆಗೆ ಈ ಸ್ಥಿತಿ ಬರ್ತದೆ. ಅದಕ್ಕಾಗಿ ಒಂದು ಕೆಲಸ ಮಾಡುವ, ಈಗ ನಮ್ಮ ನಾಡನ್ನು ಸೇರಿಕೊಳ್ಳುವುದು ಬೇಡ. ನೀವೆಲ್ಲ ಓ ಅಲ್ಲಿ ದೂರದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ, ನಾನು ಓ ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ಆಮೇಲೆ ನಾವು ನಮ್ಮ ನಾಡಿಗೆ ಸೇರಿಕೊಳ್ಳುವ. ನೀವು ಹೊರಡುವಾಗ ನನ್ನನ್ನು ಎಬ್ಬಿಸಿ. ಏ ಅಲ್ಲ, ನಿನ್ನನ್ನು ಎಬ್ಬಿಸದಿದ್ರೆ ನೀನು ಎಲ್ಲಿಗಾದ್ರೂ ಬಂದದ್ದುಂಟ? ಈಗಲಾದ್ರೂ ಬಂದದ್ದು ಯಾರೋ ದುಡಿದಲ್ವಾ? ನಾನು ಯಾಕೆ ಯಾಕೆ ಹೇಳಿದ್ದು, ಯಾಕೆ ಆಯಾಸದ ಪರಿಮಾಣವಾಗಿ. ಹೌದೌದು, ನಿದ್ದೆ ಬರ್ತದೆ, ಗಾಢ ನಿದ್ರೆ ಅವರಿಸಿದ್ರೆ ಬಂದ್ರೆ ಗೋಚರ ಆಗುದು. ಪ್ರಕೃತಿಯ ವಾತಾವರಣವೂ ಹಾಗೆ ಉಂಟು, ತಂಗಾಳಿ ಬೀಸ್ತದೆ, ತಂಪು ತಂಪು ಅಲ್ವಾ, ಒಳ್ಳೆ ನಿದ್ದೆ ಬರ್ಬೋದು. ಹೊರಗಿದ್ರೆ ಸ್ವಲ್ಪ ಸ್ವಲ್ಪ ಮಳೆ ಬರುವ ಲಕ್ಷಣ ಉಂಟು. ಹೌದಾ? ಹೌದೌದು. ನೀನು ಬೇಗ ಹೋಗಿ ಒಂದು ದೊಡ್ಡ ಮರದ ಬುಡದಲ್ಲಿ. ಆಯ್ತು, ಹೋಗುವಾಗ ನಾನು ಕರೀತೇನೆ. ಆಯ್ತಾಯ್ತು ಆಯ್ತಾಯ್ತು ಆಯ್ತಾಯ್ತು.